ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಒಂದು ವಿಷಯದಲ್ಲಿ ನಾನು ಫೇಲ್ ಆದರೆ ಏನಾಗುತ್ತೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಿಷಯದಲ್ಲಿ ನಾನು ಫೇಲ್ ಆದರೆ ಏನಾಗುತ್ತೆ ಅಂತ. ಇದ್ರ ಬಗ್ಗೆ ಪಿ ಯು ಸಿ ಬೋರ್ಡಲ್ಲಿ ತನ್ನದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಇದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನಿಮಗೆ ನಿಮ್ಮ ಮಾರ್ಕ್ಸ್ನ ಕಲೆಕ್ಟ್ ಮಾಡ್ತಾರೆ, ಯಾವ ರೀತಿ ನೀವು ಒಂದು ಸಬ್ಜೆಕ್ಟ್ನ ಫೇಲ್ ಆಗಿದೆ, ಯಾವ ರೀತಿ ಅವರು ಪಿ ಯು ಸಿ ಬೋರ್ಡ್ ಅವರು ನಿಮ್ಮನ್ನ ಮ್ಯಾನೇಜ್ ಮಾಡ್ತಾರೆ, ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅಂತ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋಸ್ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ನೀವು ಇಲ್ಲಿ ನಾನು ಮೊದಲು ಬಂದ್ಬಿಟ್ಟು ಲ್ಯಾಂಗ್ವೇಜ್ ವಿಷಯದಲ್ಲಿ ಮಾತಾಡ್ತೀನಿ, ಒಂದು ಭಾಷಾ ವಿಷಯದಲ್ಲಿ ಮಾತಾಡ್ತಿದ್ದೀನಿ. ನಿಮಗೆ ಭಾಷಾ ವಿಷಯದಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಅಥವಾ ಎರಡು ಫೇಲಾದರೆ ಹೇಳ್ತಿದ್ದೀನಿ. ಇಲ್ಲಿ ನೀವು ನೋಡಿದ್ರೆ ಭಾಷಾ ವಿಷಯದಲ್ಲಿ ಟೋಟಲ್ ಬಂದ್ಬಿಟ್ಟು 70 ತೆಗಿಬೇಕಾಗುತ್ತೆ. ಇಲ್ಲಿ ಒಂದು ವಿಷಯದಲ್ಲಿ 30 ತೆಗೆದು ಇನ್ನೊಂದು ವಿಷಯದಲ್ಲಿ 40 ತೆಗೆದ್ರೆ 70 ಆಗುತ್ತೆ. ಭಾಷಾ ವಿಷಯದಲ್ಲಿ ನೀವು ಇಂತಿಷ್ಟು ತೆಗಿಬೇಕು ಅಂತ 100ಕ್ಕೆ 35 ತೆಗಿಬೇಕು ಅಂತ ಏನು ರೂಲ್ಸ್ ಇದೆ, ಓಕೆ, ಅದು ಮಾಮೂಲಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್. ಬಟ್ ಇನ್ನೂ ಕೂಡ ಪಿ ಯು ಸಿ ರೂಲ್ಸ್ ಅಡಿ ನೋಡೋದಾದರೆ ನೀವು ಕನಿಷ್ಠ ಭಾಷಾ ವಿಷಯದಲ್ಲಿ ಒಂದು ಭಾಷೆ ಎರಡು ಭಾಷೆ ವಿಷಯ ಇರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ, ಆ ಎರಡು ವಿಷಯಗಳು ಸೇರಿಸಿ 70 ತೆಗಿಬೇಕು. ಇನ್ ಕೇಸ್ 35 ತೆಗೆದ್ರು ಕೂಡ ನಿಮ್ಮನ್ನು ಪಾಸ್ ಮಾಡ್ತಾರೆ. ಇನ್ ಕೇಸ್ 35 ಆಗೋದಿಲ್ಲ, ನಿಮಗೆ ಸ್ವಲ್ಪ ಕಡಿಮೆ ಬೇಕು ಅಂದರೆ 30-40 ತೆಗೆದ್ರೆ ನಿಮ್ಮನ್ನು ಪಾಸ್ ಮಾಡ್ತಾರೆ ಅಂತೇಳಿ ತಿಳಿಸಿರ್ತಾರೆ ಪಿ ಯು ಸಿ ಬಡವರು. ಇನ್ನು ನಿಮ್ಗೆ ನೋಡೋದ್ರೆ ಒಂದು ಭಾಷಾ ವಿಷಯದಲ್ಲಿ 30 ತೆಗೆದ್ರೆ ಇನ್ನೊಂದು ಭಾಷಾ ವಿಷಯದಲ್ಲಿ 40 ತೆಗೆದ್ರೆ 70 ಆಗುತ್ತೆ, ಆಗ ನಿಮ್ಮನ್ನು ಪಾಸ್ ಮಾಡ್ತಾರೆ. ಒಂದು ವಿಷಯದಲ್ಲಿ 25 ತೆಗೆದ ವಿಷಯದಲ್ಲಿ 40 ತೆಗೆದಿನ ಅಂದರೆ ಆಗ ಪಾಸ್ ಆಗಲ್ಲ. ಅಲ್ಲಿ ಮಿನಿಮಮ್ ಕೂಡ 30 ಇರಲೇಬೇಕು ಅಂತೇಳಿ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ ಕೂಡ ಇರುತ್ತೆ. ಆ ರೀತಿ ನಿಮಗೆ ಭಾಷಾ ವಿಷಯದಲ್ಲಿ ಈ ರೀತಿ ನಿಮಗೆ ಮಾಡ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ನಾನು ಹೇಳ್ತಿರೋದು 100 ಮಾರ್ಕ್ಸ್ ಹೇಳ್ತಿದ್ದೀನಿ ನಾನು, ನಿಮ್ಮ ಮೈಂಡಲ್ಲಿ 100 ಮಾರ್ಕ್ಸ್ ಹೇಳ್ತಿದ್ದೀನಿ. ನೀವು 80 ಬರೆದ್ರೆ 28 ಎಕ್ಸ್ಟರ್ನಲ್ ಇಂಟರ್ನಲ್ ಆ್ಯಡ್ ಆಗುತ್ತೆ, ಅದನ್ನೆಲ್ಲ ಸೇರಿಸಿ ನಾನು 100 ಕೇಳ್ತಿದ್ದೀನಿ. ನೀವು ಕೂಡ ನಿಮ್ಮ ತಲೆಯ 100ಕ್ಕೆ ನೆನಪಿಟ್ಕೊಳ್ಳಿ, ನೀವು 80 ಬರೆದ್ರೆ 80ಕ್ಕೆ ಅಂತೇಳಿ ಕಮೆಂಟ್ ಮಾಡಿಬಿಡಿ. ಟೋಟಲ್ 100ಕ್ಕೆ ನಾನು ಹೇಳ್ತಿದ್ದೀನಿ ಈ ರೀತಿ. ನಂತರ ಭಾಷಾ ವಿಷಯದಲ್ಲಿ ನೀವು ಒಂದು 100ಕ್ಕೆ ವಿಷಯದಲ್ಲಿ 30, ಒಂದು ವಿಷಯದಲ್ಲಿ 40 ತೆಗೆದ್ರೆ ನಿಮ್ಮನ್ನು ಪಾಸ್ ಮಾಡ್ತಾರೆ, ಅಥವಾ ನಿಮಗೆ ಎರಡು ವಿಷಯದಲ್ಲೂ ನೀವು 30 ತೆಗೆದ್ರೆ ಪಾಸ್ ಮಾಡ್ತಾರೆ, ಅಥವಾ ನೀವು ಎರಡು ವಿಷಯದಲ್ಲಿ 30ಕ್ಕಿಂತ ಹೆಚ್ಚು ತೆಗೆದ್ರೆ ಪಾಸ್ ಮಾಡ್ತಾರೆ. ಇನ್ನು ಎರಡು ಭಾಷಾ ವಿಷಯಗಳು ಹೇಳೋದಾದರೆ ಒಂದು 30 ತೆಗೆದು ಇನ್ನೊಂದು 40 ಅವರು ಕೂಡ ಪಾಸ್ ಆಗ್ತೀರಾ. ಈಗ ಕ್ಲಾರಿಫಿಕೇಶನ್ ಸಿಗ್ತು ಅನ್ಕೋತೀರಿ ಭಾಷಾ ವಿಷಯದಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ನಂತರ ನೋಡಿದ್ರೆ ಸಬ್ಜೆಕ್ಟ್ ವಿಷಯದಲ್ಲಿ ನೋಡೋದಾದ್ರೆ ನಿಮಗೆ ವಿಷಯಗಳ ಬಗ್ಗೆ ನೋಡೋದ್ರಲ್ಲಿ ಇಲ್ಲಿ ನಿಮಗೆ 1, 2, 3, 4 ಸಬ್ಜೆಕ್ಟ್ಗಳು ನಿಮಗೆ ಇರ್ತವೆ. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಏನಂದರೆ ನಿಮಗೆ 30, 30, 30, 50 ಅವರು ನಿಮ್ಮನ್ನು ಪಾಸ್ ಮಾಡ್ತಾರೆ. ಭಾಷಾ ಇದರಲ್ಲಿ ನಿಮಗೆ 140, ಲ್ಯಾಂಗ್ವೇಜಲ್ಲಿ ನಿಮಗೆ ಮಿನಿಮಮ್ 70 ಬರಬೇಕು, ಎರಡು ಸೇರಿಸಿದ್ರೆ ಇಲ್ಲೂ ಕೂಡ 140 ಬರಬೇಕು, 4 ಸೇರಿಸಿದ್ರೆ. ಬಟ್ ಇಲ್ಲಿರೋ ಲಾಜಿಕ್ ಏನಂದರೆ ನೀವು 100ಕ್ಕೆ ನೀವು 35 ತೆಗಿಬೇಕು ಅಂತ ಇಲ್ಲ, ನೀವು 100ಕ್ಕೆ 3 ವಿಷಯದಲ್ಲಿ 30 ತೆಗೆದು ಇನ್ನೊಂದು ವಿಷಯದಲ್ಲಿ 50 ತಗೊಂಡು ನಿಮ್ಮನ್ನು ಪಾಸ್ ಮಾಡ್ತಾರೆ, ಅಥವಾ ನೀವು 3-4 ವಿಷಯದಲ್ಲಿ 35 ತಗೊಂಡು ನೀವು ಪಾಸ್ ಆಗ್ತೀರಾ, ಅಥವಾ ನಿಮಗೆ ಇಲ್ಲಿ ನೀವು ನೋಡಿದ್ರೆ ಮಿನಿಮಮ್ 30 ತೆಗಿಲೇಬೇಕಾಗುತ್ತೆ. ನೀವು ಯಾವುದೇ ವಿಷಯದಲ್ಲಿ 100 ಅಂಕಗಳಿಗೆ ಮಿನಿಮಮ್ 30 ತೆಗಿಬೇಕಾಗುತ್ತೆ. ಆದರೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದ ರೂಲ್ಸ್ ಪ್ರಕಾರ 35 ತೆಗಿಬೇಕು. ಬಟ್ ಇನ್ನೂ ಕೂಡ ಒಳಗೆ ಪಿ ಯು ಸಿ ಬೋರ್ಡವರು ಇಟ್ಟಿರೋ ರೂಲ್ಸ್ ಪ್ರಕಾರ ಓನ್ಲಿ 30 ತೆಗೆದ್ರೆ ಸಾಕು, ಆದರೆ 3 ವಿಷಯದಲ್ಲಿ 30 ತೆಗೆದ್ರೆ ಇನ್ನೊಂದು ವಿಷಯದಲ್ಲಿ 50 ತೆಗಿಲೇಬೇಕು. ಈ ರೀತಿ ನಮಗೆ ರೂಲ್ಸ್ ಇರುತ್ತೆ ನೋಡ್ಬೋದು. ಇಲ್ಲಿ 30, 30, 30 ಇನ್ನೊಂದು ವಿಷಯದ 50 ತೆಗೆದಿದೆ. ಅದೇ ರೀತಿ ನೀವು 4 ವಿಷಯಗಳು ಬರೀತೀರ, 4 ವಿಷಯದಲ್ಲಿ ಬೇಕಾದರೆ ನೀವು ಸ್ವಲ್ಪ ವೀಕ್ ಇದೆ, ಯಾವುದೋ ಒಂದು 2 ಸಬ್ಜೆಕ್ಟಲ್ಲಿ ವೀಕ್ ಇದ್ದೀರ ಅಂತಂದರೆ ಆ 2 ಸಬ್ಜೆಕ್ಟಲ್ಲಿ ಬರೀ 30 ತೆಗೆದು ಇನ್ನೊಂದು ಸಬ್ಜೆಕ್ಟಲ್ಲಿ 50 ತೆಗೆದ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರ. ಈ ರೀತಿ ರೂಲ್ಸ್ ರೆಸ್ಟ್ರಿಕ್ಷನ್ ಕೂಡ ಇರ್ತದೆ. ಇದು ವಿದ್ಯಾರ್ಥಿಗಳಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ನಂತರ ನೀವು ಕೇಳ್ಬೋದು, ಈಗ ನಾನು ಹೇಳಿದ ಪ್ರಕಾರ ಡೌಟ್ ಕ್ಲಾರಿಫಿಕೇಶನ್ ಆಗಿದೆ ಅನ್ಕೋತೀನಿ. ಯಾವ ರೀತಿ ನಿಮ್ಮನ್ನು ಫೇಲ್ ಆದರೆ ನಿಮ್ಮದು ಯಾವ ರೀತಿ ಈ ಥರ ಆಗುತ್ತೆ, ಇಷ್ಟು ಅಂಕ ತಗೊಂಡು ನೀವು ಪಾಸ್ ಆಗ್ಬೋದು ಅಂತ. ನೀವು ಒಂದು ವಿಷಯದಲ್ಲಿ ಅಕಸ್ಮಾತ್ ಫೇಲ್ ಆದರೆ ನೀವು ಇಲ್ಲಿ ಕನಿಷ್ಠ 30 ಕೂಡ ನೀವು ತೆಗೆಯೋಕ್ಕಾಗಲ್ಲ ಅಂತೇಳಿ ಫೇಲ್ ಆಗ್ತೀರಾ. ನಂತರ ಹೇಳೋದಾದ್ರೆ ನೀವು ಒಂದಕ್ಕಿಂತ ಹೆಚ್ಚು ವಿಷಯಗಳು ಕೂಡ ನೀವು ಫೇಲ್ ಆದರೆ ನೀವು ಮತ್ತೆ ರೀ ಎಕ್ಸಾಮ್ನ ಬರಬೇಕಾಗುತ್ತೆ. ರೀ ಎಕ್ಸಾಮ್ ಅಥವಾ ನಿಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಪೂರಕ ಪರೀಕ್ಷೆ ಅಂತ ನಿಮಗೆ ಮಾಡ್ತಾರೆ, ಅದರಲ್ಲಿ ಬರಬೇಕಾಗುತ್ತೆ. ಪಿ ಯು ಸಿ ಬೋರ್ಡವರು ವರ್ಷ ಪೂರಕ ಪರೀಕ್ಷೆಯನ್ನು ಮಾಡ್ತಾರೆ, ಸಪ್ಲಿಮೆಂಟ್ರಿ ಎಕ್ಸಾಮ್ನ. ಆ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಫೇಲ್ ಆದ ಅಭ್ಯರ್ಥಿಗಳು ಕೂಡ ಬರಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.